ಇವತ್ತಿನ ಟಾಪ್ 5 ಸ್ಟೋರೀಸ್. ರಾಜ್ಯದಲ್ಲಿ 197 ಏರಿದ ಕೊರೋನಾ ಸೋಂಕಿತರ ಸಂಖ್ಯೆ, ಗದಗ್ನಲ್ಲಿ ಸೋಂಕಿತ ವೃದ್ಧಿ, ಸಾವು. ಇಂದು ಒಂದೇ ದಿನ ಬರೋಬ್ಬರಿ 16 ಜನರಲ್ಲಿ ಕೊರೋನಾ ಸೋಂಕು ಪತ್ತೆ. ರಾಜ್ಯ ಸಚಿವ ಸಂಪುಟ ಸಭೆ, ಲಾಕ್ಡೌನ್ ವಿಸ್ತರಣೆ ಕುರಿತಂತೆ ಸುದೀರ್ಘ ಸಮಾಲೋಚನೆ. ಶನಿವಾರ ಅಂತಿಮ ತೀರ್ಮಾನ, ಸಚಿವ ಶಾಸಕರ 30% ವೇತನ ಕಡಿತ. ಮುಂದಿನ ಆದೇಶದವರೆಗೆ SSLC ಪರೀಕ್ಷೆ ಮುಂದೂಡಿಕೆ, ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸ್ಪಷ್ಟನೆ. ಪರೀಕ್ಷೆಗೂ ಮೊದಲು ನಡೆಯಲಿದೆ ಪುನರ್ಮನನ ತರಗತಿಗಳು. ಕೊರೋನಾ ನಿರ್ವಹಣೆಗೆ ತುರ್ತು ಪ್ಯಾಕೇಜ್, ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ 15,000 ಕೋಟಿ ಹಣ ಬಿಡುಗಡೆ ಮಾಡಿದ ಕೇಂದ್ರ ಸರ್ಕಾರ. 1.7 ಕೋಟಿ PPE ಕಿಟ್ಗಳು, N95 ಮಾಸ್ಕ್ಗಳ ತಯಾರಿಕೆಗೆ ಸರ್ಕಾರದ ಕ್ರಮ. ಹೈಡ್ರಾಕ್ಸಿಕ್ಲೋರಿಕ್ವಿನ್ಗೆ ಹೆಚ್ಚಿದ ಬೇಡಿಕೆ, 25 ರಾಷ್ಟ್ರಗಳಿಗೆ ಲಸಿಕೆ ಕಳುಹಿಸಲು ಕೇಂದ್ರ ಸರ್ಕಾರದ ಒಪ್ಪಿಗೆ. ಬ್ರೆಜಿಲ್ ಹಾಗೂ ಅಮೆರಿಕದಿಂದ ಭಾರತಕ್ಕೆ ಹೊಗಳಿಕೆಯ ಮಹಾಪೂರ. ಇವಿಷ್ಟು ಇಂದಿನ ಟಾಪ್ 5 ಸ್ಟೋರಿಗಳು.